ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಆಲ್ರೆಡಿ ನೀವು ತಮ್ನಿಲಲ್ಲಿ ನೋಡಿರೋ ಥರ ಇವತ್ತು ನೀವು ನನ್ನ ಜೊತೆ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ತೀರಾ. ಸೊ ಒಂದಷ್ಟು ಐಡಿಯಾಸು ಹೆಂಗಿದ್ರು ನಾನಿವತ್ತು ಹಸ್ಬೆಂಡ್ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ನಿಮಗೂ ಕೂಡ ತೋರಿಸೋಣ ಅಂತೇಳಿ ವ್ಲಾಗ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಇದು ಬೆಳಗ್ಗೆ ಒಂದು 5:30 ಆಗಿರುವಂಥ ಟೈಮು. 7:30 ಟೈಮಲ್ಲೆಲ್ಲ ಹೋಗ್ಬಿಡ್ತಾರೆ. ಸೊ ಹಂಗಾಗಿ 5:30 ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಆ್ಯಸ್ ಯೂಶ್ವಲು ಟೀನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಟೀನ ಇವಾಗ ಕೊಡಬೇಕು. ಹೊರಗಡೆ ಇನ್ನೂ ಕತ್ಲು ಹಾಗೇ ಇದೆ. ಸೊ ನಾನು ಮಾತ್ರ ಎದ್ಬಿಟ್ಟು ಸೌಂಡ್ ಮಾಡ್ಕೊತ ಅಡುಗೆ ಮಾಡ್ತಿದ್ದೀನಿ. ಯೂಶ್ವಲಿ ಇಲ್ಲಿ ಸೌಂಡ್ ಎಲ್ಲ ಮಾಡೋ ಥರ ಇಲ್ಲ, ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರು ಬೇಗ ಹೋಗಬೇಕಾಗಿರೋದ್ರಿಂದ ನಾನು ಪ್ರಿಪೇರ್ ಮಾಡಲೇಬೇಕು. ಸೊ ಇಲ್ಲಿ ಟೀನು ಕೂಡ ರೆಡಿ ಆಗಿದೆ. ಟೀನು ಇವಾಗ ಸರ್ವ್ ಮಾಡ್ತಿದ್ದೀನಿ. ಒಂದೊಳ್ಳೆ ಟೈಮ್ ಅಂದರೆ ಬೆಳಗ್ಗೆ ಟೀ ಟೈಮು, ಜೊತೆಲೇ ಸ್ಪೆಂಡ್ ಮಾಡ್ಬೋದು ಸ್ವಲ್ಪ ಟೈಮು. ಸೊ ಅದಾದಮೇಲೆ ಇವತ್ತು ನಾನು ಸಬ್ಜಿಗೆ ಕ್ಯಾಬೇಜ್ನ ತೊಗೊಂಡಿದ್ದೀನಿ. ಕ್ಯಾಬೇಜು, ಟೊಮೊಟೊ ಹಣ್ಣು, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಇದೆಲ್ಲ ಫಸ್ಟು ನೀಟಾಗಿ ತೊಳ್ಕೊಳ್ಳೋಣ. ಇದರಲ್ಲಿ ಏನೇನು ಕಸ ಇದೆ ಎಲ್ಲ ತೊಳೆದ್ಬಿಟ್ಟು ನೀಟಾಗೆಲ್ಲ ಎತ್ತಿಟ್ಕೊಂಡು ಆಮೇಲೆ ಇದನ್ನ ಚಾಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಆನಿಯನ್ನು ಮತ್ತು ಈರುಳ್ಳಿ, ಗ್ರೀನ್ ಚಿಲ್ಲಿ, ಟೊಮೊಟೊ ಎಲ್ಲದನ್ನು ಚಾಪ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಜೊತೇಲಿ ತೊಳೆದಿರೋವಂಥ ಕ್ಯಾಬೇಜನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಕ್ಯಾಬೇಜ್ನ ಕಟ್ ಮಾಡಿ ಕೂಡ ತೊಳ್ಕೊಳ್ಬೋದು. ಸೊ ಕಟ್ ಮಾಡಿ ಆದಮೇಲೆ ನೀರಲ್ಲಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ತೊಳೆಯೋದಕ್ಕೆ ಅಂತ ಹೇಳಿ. ಇನ್ನೊಂದು ಸೈ ವಾಶ್ ಮಾಡೋಣ ಅಂತ ಹೇಳಿ ಅದಾದಮೇಲೆ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಇದಿಷ್ಟನ್ನೂ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ವಾಸನೆ ಎಲ್ಲ ಹೋಗಿ ಆದಮೇಲೆ ಇದಕ್ಕೆ ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಣ್ಣು ಇದಿಷ್ಟನ್ನೂ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾವು ಇದಕ್ಕೆ ಕ್ಯಾಬೇಜ್ನ ಆ್ಯಡ್ ಮಾಡ್ಬೋದು. ನಾನಿವತ್ತು ಮಾಡ್ತಿರೋದು ಪ್ಲೈನ್ ಕ್ಯಾಬೇಜ್ ಪಲ್ಯ. ಸೊ ಹಾಗಾಗಿ ನಾನು ಇದಕ್ಕೆ ಏನು ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಯಾಕೆಂದರೆ ಅವ್ರಿಗೂ ಕೂಡ ಮಸಾಲ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ ನನ್ನ ಹಸ್ಬೆಂಡಿಗೆ. ಸೊ ಇವೆಲ್ಲ ಬೇಯ್ತಾರೋ ಟೈಮಲ್ಲ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ದಟ್ ಸ್ವಲ್ಪ ಬೇಗ ಬೇಯಲಿ ಅಂತ, ಫ್ರೈ ಆಗಲಿ ಅಂತ ಹೇಳಿ. ಸೊ ಇನ್ನಿಷ್ಟು ಬೇಯ್ದಾದ್ಮೇಲೆ ನಾನು ಇದಕ್ಕೆ ಕ್ಯಾಬೇಜ್ನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕ್ಯಾಬೇಜ್ ಜೊತೆ ಆಲೂಗೆಡ್ಡೆ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು, ಇಲ್ಲ ಬಟಾಣಿ ಕಾಳು ಕೂಡ ಹಾಕ್ಕೊಳ್ಬೋದು, ನೆನೆಸಿಟ್ಕೊಂಡಿರೋ ಬಟಾಣಿ ಕಾಳು. ಬಟ್ ನಮ್ಮನೇಲಿ ಪ್ಲೈನ್ ಕ್ಯಾಬೇಜ್ ಪಲ್ಯನೇ ತುಂಬ ಇಷ್ಟಪಡ್ತಾರೆ. ನನಗೆ ಬಟಾಣಿ ಹಾಕಿ ಮಾಡಿದ್ರೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ಸೊ ಇದನ್ನು ಕ್ಯಾಬೇಜ್ನೂ ಅಷ್ಟೇ ಚೆನ್ನಾಗಿ ಇವಾಗ ಒಂದ್ಸರಿ ಮಿಕ್ಸ್ ಕೊಟ್ಕೊಂಬಿಡೋಣ. ಅದಾದಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಕ್ಯಾಬೇಜ್ ಪಲ್ಯ ಕೂಡ ರೆಡಿ ಆಗಿಬಿಡತ್ತೆ. ನಾನಿವಾಗ ಇನ್ನು ಚಪಾತಿನೂ ಕೂಡ ಮಾಡ್ಕೊಳ್ಬೇಕು. ಹಾಗೆ ಬಾಕ್ಸ್ಗೆ, ಸೈಡ್ ಡಿಶ್ಗೆ ಏನಾದರೂ ಸ್ವಲ್ಪ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇ ಟೈಮಿಗೆ ನನಗೆ ಈ ಸುವರ್ಣಗೆಡ್ಡೆ ಅಂತ ಹೇಳ್ತಾರಲ್ಲ, ಎಲಿಫೆಂಟ್ ಫೂಟ್ ಯಮ್, ಇದು ತಂದಿದ್ದು ನೆನಪಾಯಿತು. ಸೊ ಅದನ್ನು ನೀಟಾಗಿ ಕಟ್ ಮಾಡ್ಕೊಬಿಟ್ಟು ಕ್ಲೀನ್ ಮಾಡಿಕೊಂಡು ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದನ್ನು ಸ್ವಲ್ಪ ಹೊತ್ತು ಕಲ್ಲುಪ್ಪು ಇಲ್ಲ ಪುಡಿ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವ ಉಪ್ಪು ಬೇಕಾದರೂ ಹಾಕ್ಕೊಳ್ಬೋದು. ಜಸ್ಟ್ ನೀರಲ್ಲಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ಳಿ. ಈ ಸೈಡಲ್ಲಿ ಕ್ಯಾಬೇಜ್ ಪಲ್ಯ ಕೂಡ ರೆಡಿ ಆಗಿಬಿಟ್ಟಿದೆ. ಇನ್ನು ಚಪಾತಿಗೆ ಪಲ್ಯ ಇಲ್ಲಿ ರೆಡಿ ಆಗೋಯಿತು. ಇನ್ನು ಈ ಸುವರ್ಣಗೆಡ್ಡೆಗೆ ಮ್ಯಾರಿನೇಷನ್ಗೆ ಅಂತ ಹೇಳಿಬಿಟ್ಟು ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಜೊತೇಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಇದ್ದರೆ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೋದು. ನನಗೆ ಕಡಲೆ ಹಿಟ್ಟು ಮಾತ್ರ ಸಾಕು ಅನಿಸ್ತು. ಅದನ್ನು ಮಾತ್ರ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಸಾಲಾನ ಸುವರ್ಣಗೆಡ್ಡೆಗೆ ರಬ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಸಾಲ ಎಲ್ಲ ಚೆನ್ನಾಗಿ ಕೋಟ್ ಆಗೋವರೆಗೂ ಇದನ್ನು ರಬ್ ಮಾಡ್ಕೊಳ್ಳೋಣ. ಆಮೇಲೆ ತವ ಮೇಲೆ ಇಟ್ಬಿಟ್ಟು ಕೊಕೊನೆಟ್ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಳ್ಳೆ ಟೇಸ್ಟಿ ಆಗಿರುವಂಥ ಸುವರ್ಣಗೆಡ್ಡೆ ಫ್ರೈ ಕೂಡ, ತವ ಫ್ರೈ ಕೂಡ ರೆಡಿ ಆಗಿಬಿಡುತ್ತೆ. ನಾನು ಯಾಕೆ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ, ಒಂದು ಡಯಟ್ ಕಾನ್ಷಿಯಸ್ಸು, ಇನ್ನೊಂದು ಬಂದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ. ನಮ್ಮ ಕಡೆ ಎಲ್ಲ ಕೊಕೊನೆಟ್ ಆಯಿಲ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ನಾನು ಒಗ್ಗರಣೆಗೆ ಇರ್ಬೋದು ಅಥವಾ ಏನೇ ಒಂದು ತಿಂಡಿಗೆ ಅಡುಗೆಗೆ ಎಲ್ಲನೂ ಜಾಸ್ತಿ ಬೇರೆ ಆಯಿಲ್ಗಳಿಗಿಂತ ಕೊಕೊನೆಟ್ ಆಯಿಲ್ನೇ ಯೂಸ್ ಮಾಡ್ತೀನಿ. ನೀವು ನಿಮ್ಮಲ್ಲಿ ಯಾವುದಾದ್ರೂ ಕೋಲ್ಡ್ ಕಾಂಪ್ರೆಸ್ಡ್ ಕೊಕೊನೆಟ್ ಆಯಿಲ್ ಸಿಕ್ಕಿದ್ರೆ ಅದನ್ನು ಕೂಡ ಯೂಸ್ ಮಾಡಿ, ಅದು ಕೂಡ ತುಂಬ ಒಳ್ಳೆಯದೇ. ಇಲ್ಲಿ ಒಂದು ಕಡೆ ಸುವರ್ಣಗೆಡ್ಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ನಾನು ಚಪಾತಿನ ಲಟ್ಟಿಸ್ಕೊಳ್ಳೋದಕ್ಕೆ ಅಂತ ಶುರು ಮಾಡ್ಕೊಳ್ತಾ ಇದ್ದೀನಿ.
ಒಂದೊಂದೇ ಚಪಾತಿನ ಲಟ್ಟಿಸ್ಕೊಂಡು ಈ ಥರ ತವ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಟೈಮಲ್ಲಿ ರೈಸ್ ಅಂತೂ ತಿನ್ನೋದಕ್ಕಾಗಲ್ಲ. ಇನ್ನು ನಾವು ಏನೇ ಚಿತ್ರಾನ್ನ ಪಲಾವು ಮಾಡಿಕೊಟ್ರು ಕೂಡ ಅವರಿಗೆ ಬಿಸಿ ಮಾಡ್ಕೊಂಡು ತಿನ್ನೋದಕ್ಕೆ ಒಂಥರ ಅನ್ಸತ್ತಂತೆ. ಸೊ ಹಂಗಾಗಿ ನಾನು ಚಪಾತಿ ಪೂರಿ ಈ ಥರನೇ ಹಾಕ್ಬಿಡ್ತೀನಿ ಅವ್ರ ಬಾಕ್ಸ್ಗೆ. ಇಲ್ಲಿ ಎಲ್ಲ ಚಪಾತಿಗಳು ರೆಡಿಯಾಗ ಆದಮೇಲೆ ಈ ಥರ ಒಂದು ಸಿಲಿಕಾನ್ ಶೀಟಲ್ಲಿ ನಾನು ಅದನ್ನು ರ್ಯಾಪ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ಜೊತೇಲಿ ಒಂದು ಬಾಕ್ಸ್ಗೆ ಕ್ಯಾಬೇಜ್ ಪಲ್ಯ ಏನು ಮಾಡಿದ್ದೆ ಅದನ್ನು ಮತ್ತು ಸುವರ್ಣಗೆಡ್ಡೆ ಫ್ರೈ ಏನಿತ್ತು ಅದನ್ನು ಕೂಡ ಹಾಕ್ಬಿಟ್ಟು ಇವಾಗ ಬಾಕ್ಸ್ನೂ ಕ್ಲೋಸ್ ಮಾಡ್ತೀನಿ. ಸಬ್ಜಿ ಮತ್ತು ತರಕಾರಿ ಫ್ರೈ ಆಮೇಲೆ ಏನು ಚಪಾತಿ ಎಲ್ಲ ಕೂಡ ರ್ಯಾಪ್ ಮಾಡಿ ರೆಡಿ ಮಾಡಿ ಕ್ಲೋಸ್ ಮಾಡಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಸೈಡಿಶ್ಗೆ ಅಂತ ಹೇಳಿ ವೈಟ್ ಕ್ಯುಕ್ಯುಂಬರ್ ಇತ್ತು ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಜೊತೆಲಿ ಎರಡು ಬಾಳೆಹಣ್ಣನ್ನು ಕೂಡ ಇಟ್ಟಿದ್ದೀನಿ. ಇದು ಬಂದು ಮಂಡೇಯ ಲಂಚ್ ಬಾಕ್ಸ್ ಆಗಿರುತ್ತೆ. ಅವರು ಒಂದು 12:30 ಇಲ್ಲ ಅಂದರೆ 1:00 ಟೈಮಲ್ಲಿ ಊಟ ಮಾಡ್ಕೊಳ್ತಾರೆ. ಸೊ ಲಂಚ್ ಬಾಕ್ಸನ್ನು ಕೂಡ ಕೊಟ್ಟಾಯಿತು. ಇನ್ನು ನನಗೆ ಜ್ಯೂಸ್ಗೆ ಅಂತ ಹೇಳಿಬಿಟ್ಟು ABC ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಸ್ಪೆಷಲ್ ABC ಜ್ಯೂಸು, ಯಾಕೆಂದರೆ ಇದಕ್ಕೆ ಕ್ಯಾರೆಟು, ಬೀಟ್ರೂಟು, ಆ್ಯಪಲ್ ಜೊತೆ ಸ್ವಲ್ಪ ಕುಕ್ಯುಂಬರು ಮತ್ತು ಆಮ್ಲ ಏನು ಬರುತ್ತೆ ಬೆಟ್ಟದ ನಲ್ಲಿಕಾಯಿ ಅದನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಚೆನ್ನಾಗಿ ಗ್ರೈಂಡ್ ಮಾಡಿ ಆಗಿ ಆದಮೇಲೆ ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸೋಸ್ಕೋಬಿಟ್ರೆ ABC ಜ್ಯೂಸ್ ಕೂಡ ರೆಡಿಯಾಗಿಬಿಡುತ್ತೆ. ಇನ್ನು ಹಸ್ಬೆಂಡ್ ಹೋಗಿ ಆದಮೇಲೆ ಪಾಪುಗೂ ಕೂಡ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಿದ್ದೀನಿ. ಪಾಪು ಎದ್ದು ಸ್ನಾನ ಮಾಡಿಕೊಂಡು ಆದಮೇಲೆ ಅವಳಿಗೆ ಚಪಾತಿ ಜೊತೆಗೆ ಸ್ವಲ್ಪ ಮೊಟ್ಟೆ ಹಾಕೋಣ, ಮೇಲೆ ಮೊಟ್ಟೆ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೆರಡು ಮೊಟ್ಟೆನೂ ಕೂಡ ಬ್ರೇಕ್ ಮಾಡಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಅವಳಿಗೂ ಕೂಡ ಜೊತೇಲಿ ಸುವರ್ಣಗೆಡ್ಡೆನ ಫ್ರೈ ಮಾಡಿ ಕೊಡ್ತಾ ಇದ್ದೀನಿ. ಸುವರ್ಣಗೆಡ್ಡೆಗೆ ಸ್ವಲ್ಪ ಉಪ್ಪು, ಖಾರ ಮತ್ತು ಕಡಲೆ ಹಿಟ್ಟು ಎಲ್ಲ ಹಾಕ್ಬಿಟ್ಟು ಇದೇ ಥರ ತವ ಮೇಲೆ ಕೊಕೊನೆಟ್ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಅವಳಿಗೂ ಆಗುತ್ತೆ ಆಮೇಲೆ ನನಗೂ ಆಗುತ್ತೆ ಅಂತ ಹೇಳಿ ಅವಳಿಗೆ ಮೊಟ್ಟೆ ಚಪಾತಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಅವಳಿಗೆ ಮೊಟ್ಟೆ ಚಪಾತಿ, ನಾನು ದೋಸೆ ಮಾಡಿಕೊಂಡು ಅದಕ್ಕೆ ಕ್ಯಾಬೇಜ್ ಪಲ್ಯ, ಸ್ವಲ್ಪ ಸಾಂಬಾರು ಇತ್ತು ಅದ್ರ ಜೊತೆ ಸುವರ್ಣಗೆಡ್ಡೆ, ಆಮೇಲೆ ಸ್ವಲ್ಪ ಕುಕ್ಯುಂಬರ್ ಹಾಕ್ಕೊಂಬಿಟ್ಟು ಬೆಳಗ್ಗೆ ತಿಂಡಿಯನ್ನು ಕೂಡ ಮುಗಿಸ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಲಂಚ್ ಬಾಕ್ಸ್ ರೆಸಿಪಿ, ಆಮೇಲೆ ಬ್ರೇಕ್ಫಾಸ್ಟ್ ರೆಸಿಪಿ ನಮ್ಮದು. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ಇದೆಲ್ಲ ಮುಗಿಸಿ ಆದಮೇಲೆ ನಾನು ಕಿಚನ್ನು ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಎತ್ತಿಡಿದ್ದೀನಿ. ಐ ಹೋಪ್ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.